ஸ்ரீ குருப்பியோ நமஹ, மாய்கார பிரபுவே நமஹ, கணேஷ தேவி வாக் தேவி மம வாக்கியா சித்தி குரு குரு ஸ்வாஹா. ஓம் நமோ பகவதி சாமுண்டேஸ்வரி மலையாள ஸ்வரூபிணி சர்வசித்திகாரிணி சத்தியம் ருஹி ஸ்வாஹா. ஆராத்ய தெய்வனாகிருவந்த மலைமாதேஸ்வரர மனதில் நினைவுத்தா, ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರ್ವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಮುಖಪುಟದ ಯೂಟ್ಯೂಬ್ ವಾಹಿನಿಯ ಇನ್ಸ್ಟಾಗ್ರಾಮ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾತಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ವಾರ ಭವಿಷ್ಯ 23 ಜುಲೈಯಿಂದ 29 ಜುಲೈವರೆಗೆ. ಸಾಮಾನ್ಯವಾಗಿ ಈ ವಾರ ಭವಿಷ್ಯವನ್ನು ನೀವು ಗ್ರಹಚಾರದ ಪ್ರಕಾರ, ಗ್ರಹಗಳ ಪ್ರಕಾರ ನೋಡ್ತಾ ಇರ್ತೀರಿ. ಬಟ್ ನಾನು ನಿಮಗೆ ವಿಶೇಷವಾಗಿ ಮಲಯಾಳ ಕವಡೆ 25 ಕವಡೆಯ ಪ್ರಕಾರ ಈ ವಾರದ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಬಹಳ ಜನ ಇದನ್ನು ಮೆಚ್ಚಿಕೊಂಡು ಮೆಸೇಜ್ಗಳು ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿದೆ ಗುರುಗಳೇ ಅಂತ. ಅದರ ಜೊತೆಗೆ ಅನೇಕರಿಗೆ ನನ್ನ ಜೊತೆ ಮಾತಾಡಬೇಕು ಅನ್ನುವಂಥದ್ದು ಕೂಡ ಇದೆ. ದಯವಿಟ್ಟು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇರುವಂಥವರು ಯೂಟ್ಯೂಬಿನ ಶಾರ್ಟ್ ವಿಡಿಯೋಸ್ಗಳನ್ನು ಕೂಡ ಸ್ವಲ್ಪ ನೋಡಿ, ಯಾಕಂದರೆ ಅದರಲ್ಲಿ ತುಂಬ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ನೇರ ವಾರಕ್ಕೆ 1 ಅಥವಾ 2 ದಿನಗಳಲ್ಲಿ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ಮಾತಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ, 25 ಕವಡೆಯ ಪ್ರಕಾರ ಈ ವಾರದ ಭವಿಷ್ಯವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತೇಳಿ ನಾವು ನೋಡೋಣ. 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಶತ್ರುಗಳ ವಿರುದ್ಧ ಸುಖ ಮತ್ತು ಜಯ ಸಿಗುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಈ ವಾರ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ, ದನ ಮತ್ತು ಮಾನ ಲಾಭ, ನಿಮ್ಮ ಮನಸ್ಸಿನಂತೆ ಕೆಲಸಗಳು ಆಗ್ತದೆ, ಸ್ವಲ್ಪ ಸಮಾಧಾನದಿಂದ ಮಾಡಬೇಕಾಗ್ತದೆ. ಇದು ಮೇಷರಾಶಿಯವರ ಫಲ. ಇನ್ನು ವೃಷಭ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರ? 4, 4, 8, 12, 16 ಒಂದು 15 ಕವಡೆ ಅಂಗಾತ ಬಿದ್ದಿರುವಂಥದ್ದು, 15 ಕವಡೆಗಳು ಅಂಗಾತ ಬಿದ್ದರೆ ವೃಷಭ ರಾಶಿಯವರಿಗೆ ಕಾರ್ಯದಲ್ಲಿ ಅಲ್ಪ ಜಯ ಉಂಟು, ನಾನಾ ರೀತಿಯಲ್ಲಿ ಚಿಂತೆಗಳು, ಕಷ್ಟದಿಂದ ಧನಲಾಭ, ಆದರೆ ಪ್ರಯತ್ನದಿಂದ ಕೊನೆಯಲ್ಲಿ ಸುಖ ಪ್ರಾಪ್ತಿ ಆಗ್ತದೆ. ವಾರ ಪೂರ್ತಿ ಅಯ್ಯೋ ಏನಪ್ಪ ಇಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಬಂದರೂ ಕೂಡ ವಾರದ ಕೊನೆಯಲ್ಲಿ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತೇಳಿ ಡೈಲಿ 21 ಬಾರಿ ಜಪವನ್ನು ಮಾಡ್ತಾ ಬನ್ನಿ ವಾರ, ಮತ್ತು ಲಕ್ಷ್ಮಿಯ ದರ್ಶನವನ್ನು ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನಾವು ನೋಡೋದಾದರೆ, ಮಿಥುನ ರಾಶಿಯವ್ರಿಗೆ ಈ ವಾರ ಹೇಗಿದೆ? 4, 4, 3, 7, 7, 3, 10, 14 ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಯವರಿಗೆ ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ ಈ ವಾರ. ಕಳೆದು ಹೋದ ವಸ್ತು ಸಿಗುವಂಥದ್ದು, ಕಳೆದು ಹೋದಂಥ ಸಂಬಂಧಗಳು ಗಟ್ಟಿಯಾಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಉಂಟಾಗುವಂಥದ್ದು, ಮತ್ತು ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಂಡು ಹೋಗಿರೋಂಥವ್ರು ಮತ್ತೆ ವಾಪಸ್ ಬರುವಂಥ ಯೋಗ ಮಿಥುನ ರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ, ಹದಿನೆಂಟು ಕವಡೆ ಬಿದ್ದಿರುವಂಥದ್ದು, 18 ಕವಡೆ ಅಂಗಾತ ಬಿದ್ದರೆ ಶತ್ರುಗಳು ಮಿತ್ರರಾಗುತ್ತಾರೆ, ಕೈಗೊಳ್ಳುವಂತಹ ಕಾರ್ಯದಲ್ಲಿ ಜಯ ಆಗುತ್ತದೆ, ಧನಲಾಭ ಉಂಟು, ಪ್ರಕೃತಿ ಸುಖ, ಪ್ರಾಕೃತಿಕ ಸುಖ ಮತ್ತು ಒಂದಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ದರ್ಶನ ಮಾಡುವಂತಹ ಯೋಗ, ಒಂದಷ್ಟು ಪ್ರಕೃತಿ ದತ್ತವಾಗಿರುವಂತಹ ತಾಣಗಳನ್ನು ನೋಡುವಂಥ ಯೋಗ ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು. ಇನ್ನು ಸಿಂಹರಾಶಿಯವ್ರ ಬಗ್ಗೆ ನಾವು ನೋಡೋದಾದರೆ, ಸಿಂಹರಾಶಿಯವ್ರಿಗೆ ಹೇಗಿದೆ?
ಮೂರು ಮೂರಾರು ಎರಡು ಎಂಟು ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮತ್ತು ಮಾನ ಲಾಭ ನಿಮ್ಮ ಮನಸ್ಸಿನಂತೆ ಕೆಲಸ ಆಗುವಂಥದ್ದು, ಸುಖ ಉಂಟಾಗ್ತದೆ. ಇದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಈ ವಾರ ಹೇಗಿದೆ ಅಂತೇಳಿ, ಅಂತ ಮೂರು ಮೂರಾರು ಆರು ನಕತ್ತು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖ ಉಂಟು. ಕಾರ್ಯದಲ್ಲಿ ಅನುಕೂಲವಿದೆ ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸಂಶಯ ಇಟ್ಕೋಬೇಡಿ. ಖಂಡಿತವಾಗಿ ನೀವು ಮಾಡುವಂಥ ಕೆಲಸವನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ ಬಂದಿರುವಂಥದ್ದು. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಈ ವಾರ, ವಾರ ಭವಿಷ್ಯ ಹೇಗಿದೆ ಈ ತುಲಾರಾಶಿಯವ್ರಿಗೆ ಅನ್ನುವಂಥ ವಿಚಾರವನ್ನು ನೋಡೋಣ. ನಾಲ್ಕು ನಾಲ್ಕು ಎಂಟು, ಎಂಟು ಎರಡು ಹತ್ತು, ನಿಮಗೂ ಹತ್ತು ಕವಡೆ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಆಗುವಂಥದ್ದು. ಕಾರ್ಯದಲ್ಲಿ ಅನುಕೂಲ, ಸುಖ. ಖಂಡಿತವಾಗಿಯೂ ನೀವು ಮಾಡುವಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬಿಡಿ, ಖಂಡಿತವಾಗಿಯೂ ಮಾಡಿ, ಧೈರ್ಯದಿಂದ ಮಾಡಿ, ಅನುಕೂಲ ಆಗುತ್ತೆ ಅಂತೇಳಿ ನಾನು ತಿಳಿಸ್ತಾ ಇದ್ದೇನೆ ಕವಡೆ ಶಾಸ್ತ್ರದ ಪ್ರಕಾರ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ಮೂರು ಮೂರಾರು ಮೂರೊಂಬತ್ತು ಹನ್ನೆರಡು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಹನ್ನೆರಡು ಕವಡೆ ಅಷ್ಟೊಂದು ಒಳ್ಳೇದಲ್ಲ ವೃಶ್ಚಿಕ ರಾಶಿಯವ್ರಿಗೆ. ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು, ಅಧಿಕಾರಿಗಳು ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು, ಇಲ್ಲ ಖಂಡಿತವಾಗಿಯೂ ತೊಂದರೆಯಲ್ಲಿ ಸಿಕ್ಕಾಕೊತ್ತೀರಿ. ಇದು ವೃಶ್ಚಿಕ ರಾಶಿಯವ್ರಿಗೆ. ಇನ್ನು ಧನುಸ್ಸು ರಾಶಿಯವ್ರಿಗೆ ನಾಲ್ಕು ನಾಲ್ಕೆಂಟು, ಎಂಟು ನಾಲ್ಕು ಹನ್ನೆರಡು, ಹನ್ನೆರಡು ಒಂದು ಹದಿಮೂರು ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನುಸ್ ರಾಶಿಯವರಿಗೆ. ಹದಿಮೂರು ಕವಡೆ ಅಂಗಾತ ಬಿದ್ದರೆ ಸರ್ಕಾರದಿಂದ ಸಹಾಯ, ಧನ ಲಾಭ, ಸ್ತ್ರೀ ಸುಖ, ಮಿತ್ರರ ಸುಖ, ಕೀರ್ತಿ ಬೆಳೆಯುವಂಥದ್ದು, ಅನುಕೂಲ, ವ್ಯವಹಾರ ಲಾಭ ಎಲ್ಲವೂ ಕೂಡ ಆಗುತ್ತೆ. ಧನುಸ್ ರಾಶಿಯವ್ರಿಗೆ ಕೂಡ ಚೆನ್ನಾಗಿದೆ ವಾರ, ಆಲ್ಮೋಸ್ಟ್ ಎಲ್ಲ ರಾಶಿಯವ್ರಿಗೂ ಕೂಡ ಚೆನ್ನಾಗಿರುವಂಥದ್ದು ಧನಸ್ಸು. ಇನ್ನು ಮಕರ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ನಾಲ್ಕು ನಾಲ್ಕೆಂಟು, ಎಂಟು ನಾಲ್ಕು ಹನ್ನೆರಡು ಕವಡೆ ಅಂಗಾತ ಬಿದ್ದಿರುವಂಥದ್ದು. ನಿಮಗೂ ಚೆನ್ನಾಗಿಲ್ಲ ಮಕರ ರಾಶಿಯವರಿಗೆ. ಕಳ್ಳರಿಂದ ಕಂಟಕ, ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಮನೆಯಲ್ಲಿ ಕಿರಿಕಿರಿ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು, ಇಂದ ಖಂಡಿತವಾಗಿಯೂ ತೊಂದರೆ ಆಗುತ್ತೆ. ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದರೆ ಈ ವಾರ ಹೇಗಿದೆ ಅಂತ, ನಾಲ್ಕು ನಾಲ್ಕೆಂಟು ಎಂಟು ಮೂರು ಹನ್ನೊಂದು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೆ ಮುಂದೆ ಸುಖ ಆಗುವುದು. ಕಾರ್ಯದಲ್ಲಿ ಎಚ್ಚರದಿಂದ ಮಾಡಿ ಮುಗಿಸು. ಧನ ಮಾನಿ ಹಾಳಾಗುವಂಥ ಸಾಧ್ಯತೆ ಇರ್ತದೆ, ಜಾಗ್ರತೆಯಿಂದ ಇರಬೇಕಾಗ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಮೀನರಾಶಿಯವ್ರಿಗೆ ಹೇಗಿದೆ? ಮೂರು ಏಳು ಎಂಟು ಹತ್ತು, ಹತ್ತು ಮೂರು ಹದಿಮೂರು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸುಖ, ಮಿತ್ರರ ಸೌಖ್ಯ, ಕೀರ್ತಿ ಬೆಳೆಯುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ನಿಮಗೆ ಜಾಸ್ತಿ ಇದೆ. ಅದರಿಂದ ಯಾವ ರಾಶಿಯವರಿಗೆ ಅಶುಭ ಫಲವಿದೆ ಅವರು ನಿಮ್ಮ ಕುಲದೇವರು, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು, ಕುಲದೇವರಿಗೆ ತುಪ್ಪದ ದೀಪವನ್ನು ಚಿಟ್ಟು ಮನೆಯಿಂದ ಹೋಗುವಂಥ ಕೆಲಸವನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಮತ್ತು ಗೋಸೇವೆ ಮಾಡೋದ್ರಿಂದ ಕೂಡ ಅನೇಕ ದೋಷಗಳು ನಿವಾರಣೆ ಆಗುತ್ತೆ. ಜೊತೆಗೆ ಕೆಲವು ಸರಿ ಏನಾಗ್ಬಿಡುತ್ತೆ, ನಿಮಗೆ ಜಾತಕದ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂದಾಗ ಇದರ ರಿಸಲ್ಟ್ ಕಮ್ಮಿ ಇರುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದಾಗ ಹೆಚ್ಚು ಫಲವನ್ನು ಕೂಡ ಅದು ಕೊಡುತ್ತೆ. ಅದರಿಂದ ಗೋಚಾರ ಫಲಗಳು ಅದರ ಜೊತೆಗೆ ಜಾತಕದ ಫಲಗಳು ಎರಡನ್ನು ಕೂಡ ನಾವು ನೋಡಬೇಕಾಗ್ತದೆ. ಒಟ್ಟಾರೆಯಾಗಿ ಯಾರಿಗೆಲ್ಲ ಶುಭ ಇದೆ ಅವರು ನಿಮ್ಮ ಕಾರ್ಯವನ್ನು ಮಾಡಿ, ಅಶುಭ ಇರೋರು ಸ್ವಲ್ಪ ಸಮಾಧಾನದಿಂದ ಮಾಡ್ಕೊಂಡೋಗಿ ಎಲ್ಲರಿಗೂ ಒಳ್ಳೇದಾಗಲಿ, ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ಇರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ